ಸುಮಾರು ಎರಡು ವರ್ಷ ಹೇಳ್ದೆ ಇದ್ದೀನಿ, ಇನ್ನ ಟೂ ಒನ್ ಇನ್ನ 20 days ಇದೆ ಅಷ್ಟೇ. ಸೊ 20 days ತಗೊಂಡು 21st ಅವರೇ ಹೇಳ್ತಾರೆ. ಬಟ್ ಅದರಲ್ಲೂ ಇನ್ನು ನನಗೆ ಏನಂದ್ರೆ ಕನ್ಫ್ಯೂಷನ್, ಅದರಲ್ಲೂ ಏನಾದ್ರು ಸರ್ ಎಕ್ಸ್ಪರ್ಟ್ ಏನಾದ್ರು ಇಟ್ಟಿದ್ದಾರಾ? ಅದೇ ಹೇಳಿದ್ನಲ್ಲ, ಈ ಟೈಟಲ್ ಇಟ್ಟಿದ ತಕ್ಷಣ ಬರೋ ಫೀಡ್ಬ್ಯಾಕ್ ನೋಡಿ ಆರಾಮ್ಸೆ ಸೆಕೆಂಡ್ ಪಾರ್ಟ್ ಮಾಡ್ಬೋದು, ಅಷ್ಟು ಫೀಡ್ಬ್ಯಾಕ್ ಬರ್ತಾ ಇತ್ತು. ಇತ್ತೀಚೆಗೆ ಬರುವಂತ ಫಿಲಿಪ್ಗಳು ಸೆಕೆಂಡ್ ಪಾರ್ಟ್ ಮಾಡ್ಬೇಕಂತ ಥಿಂಕ್ ಕೂಡ ಮಾಡಿರ್ತಾರೆ. ನಿಮ್ಮಲ್ಲಿ ಆ ರೀತಿ ಹೇಳಿದೆ ಸೆಕೆಂಡ್ ಪಾರ್ಟ್ ಹೋಗೋದು? ಇಲ್ಲ ಇಲ್ಲ, ಬಟ್ ಇವಾಗ ಐಡಿಯಾ ಬರ್ತಾ ಇದೆ. ಇವಾಗ ಬರ್ತಿರೋ ಕ್ಯೂರಿಯಾಸಿಟಿ ಆಗಲಿ, ಅವ್ರು ಕೂಡ ಫೀಡ್ಬ್ಯಾಕ್ ಆಗಲಿ, ಅದು ನೋಡ್ಕೊಂಡು ಆರಾಮ್ಸೆ ಸೆಕೆಂಡ್ ಪಾರ್ಟ್ ಮಾಡ್ಬೋದು. ಮತ್ತೆ ನೋಡೋದು ಫೋಟೋಗಳು ಬಾಳಬಿಟ್ಟು ಬಾಳ ಅದು ಯೋಚನೆ ಮಾಡೋಣ. ಅವ್ರ ಎಲ್ಲ ಪರ್ಫಾರ್ಮೆನ್ಸ್ ನೋಡಿ ರಿವ್ಯೂ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋದು. ನಾನೇ ಹೇಳ್ತೀನಿ ಗೊತ್ತಿಲ್ಲ, ಏನಕ್ಕೆ ಇವಾಗ ಬೇರೆ ಬೇರೆ ಡೈರೆಕ್ಟರ್ಸ್ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಂದ್ಸತಿ, ಆ ಟೈಟಲ್ ಬೇಕು ಅಂತ. ಡಿಪೆಂಡ್ಸ್ ಎಲ್ಲ ನಿಮ್ಮ ನೋಡೋದ ಫೋಟೋಗಳು ಇಲ್ಲ, ಆ ಥರ ಟ್ರೈ ಮಾಡಿದ್ವಿ, ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ ಆಡಿಯೋ ರಿಲೀಸ್ಗೆ ಅಟ್ಲೀಸ್ಟ್ ಒಂದು VIPs ಕರ್ಸೋಣ ಅಂತ. ಬಟ್ ಒಂದೇನಂದ್ರೆ ರಿಯಾಲಿಟಿಯಲ್ಲಿ ನಾವೆಲ್ಲ ಚಿಕ್ಕವರು, ಓಕೆ, ಯಾರು ದೊಡ್ಡ ಕಾಂಟ್ಯಾಕ್ಟ್ಸ್ ಯಾರ್ದೂ ಇಲ್ಲ, ಓಕೆ, ನಮ್ಮದೇ ಒಂದು ಚಿಕ್ಕ ಪ್ರಪಂಚ, ಸರಿನಾ? ಬಟ್ ಟ್ರೈ ಮಾಡೋ ಟ್ರೈ ಮಾಡಿದ್ವಿ, ಏನಕ್ಕಾದ್ರೆ ಒಬ್ಬ VIP ಬಂದರೆ ಆಡಿಯೋ ರಿಲೀಸ್ ಫಂಕ್ಷನ್ಗೆ ಬೇರೆತಾ ಇರುತ್ತೆ, ಓಕೆ, ಅದು ಮೀಡಿಯಾ ಅಟೆನ್ಷನ್ ಆಗಿರ್ಬೋದು ಅಥವಾ ಅಲ್ಲಿ ಬಂದು. ಇನ್ಫ್ಯಾಕ್ಟ್ ನಾನು ಆಡಿಯೋ ರಿಲೀಸ್ ಫಂಕ್ಷನ್ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳ್ಬೇಕಾದ್ರೆ ಯಾರು VIP ಅಂತ ಕೇಳೋರು? ಯಾಕೆ ನಾವೆಲ್ಲ VIP ಅಲ್ವಾ? ನಾವು ಫಿಲಮ್ ಮಾಡಿದ್ದೀವಿ, ನಮ್ಮನ್ನ ಬಿಟ್ಟು ನೀವು ಬೇರೆ VIPನ ಕೇಳ್ತಾ ಇದ್ದೀರಲ್ಲ, ಅದು ಅದೊಂಥರ ಅಟ್ರಾಕ್ಷನ್, VIP ಬೇಕು ಅಂತ. ನಾವು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ, ದೊಡ್ಡವರಿಂದ ಹಿಡಿದು ಮೀಡಿಯಮಿಂದ ಹಿಡಿದು ಎಲ್ಲರೂ ಟ್ರೈ ಮಾಡಿದ್ವಿ. ಬಟ್ ಆ ಸಂದರ್ಭಕ್ಕೆ ಯಾರು ಬಂದಿಲ್ಲ ಅಷ್ಟೇ. ಇನ್ನು ಟ್ರೈಲರ್ ಆಗಿರಲಿ, ಆ ಥರ ಯಾರಿಗಿನ ತೋರಿಸಿಲ್ಲ ನಾನು. ನೋಡೋಣ, ಇವಾಗ ಅಟ್ಲೀಸ್ಟ್ ಟ್ರೈಲರ್ ಲಾಂಚ್ಗೆ ಯಾರಾದರೂ ಒಂದು ದೊಡ್ಡ ಆ್ಯಕ್ಟರ್ನ ಇಟ್ಕೊಂಡು ಅವ್ರು ತೋರಿಸ್ಬೇಕು ಅಂತ ಒಂದು ಆಸೆ ಇದೆ. ಇಷ್ಟು ಫಿಲಮು ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಿ ಏನೇನೋ ಆಗಿದೆ. ಸೊ ಇವಾಗ ಆ ಥರ ಆಗಿಲ್ಲ ಅಂದರೆ ನಮ್ಗೇನು ಬೇಜಾರಿಲ್ಲ, ನಮ್ಗೇನು ಮಾಡೋ ಮತ್ತು ಮಾಡ್ತೀವಿ ಅದು ಮಾಡೇ ಮಾಡ್ತೀವಿ. ನಿಜ ನಿಜ, ಅದು ಖಂಡಿತ ಟ್ರೈ ಮಾಡ್ತೀವಿ, ಟ್ರೈ ಮಾಡಿದೀವಿ, ಇನ್ನ ಟ್ರೈ ಮಾಡ್ತೀವಿ. ಏನಾದ್ರು ಸೆಲೆಬ್ರಿಟಿ ಶೋ ಅಥವಾ ಆಗಲಿ ಫಸ್ಟ್ ಡೇ ಫಸ್ಟ್ ಶೋ ಯಾರಾದ್ರು VIP ಬರ್ತಾರೆ ಅಂತ ಅದಕ್ಕೂ ಟ್ರೈ ಮಾಡ್ತೀವಿ. ಅದೇ ನಾವು ಯಾವ್ದು ಬಿಟ್ಟಿಲ್ಲ, ಎಲ್ಲ ಟ್ರೈ ಮಾಡಿ ಟ್ರೈ ಮಾಡ್ತೀವಿ. ಬಟ್ ಅದೆಲ್ಲ ಆಗ್ಬೇಕಲ್ವಾ ರಿಯಾಲಿಟಿಯಲ್ಲಿ? ಟ್ರೈ ಮಾಡ್ತೀವಿ ಸರ್, ಖಂಡಿತ ಟ್ರೈ ಮಾಡ್ತೀವಿ. ಏನಕ್ಕೆ ಈ ಟೈಮಲ್ಲಿ ನಾವು ನೆಗೆಟಿವ್ ಥಾಟೇ ಬರಲ್ಲ ನಮಗೆ, ಸರಿನಾ? ಇವಾಗ 2 ವರ್ಷ ಕಷ್ಟಪಟ್ಟು ಫಿಲಮ್ ಮಾಡಿದ್ದೀವಿ, ಈ ಟೈಮಲ್ಲಿ ಏನು ನೆಗೆಟಿವ್ ಥಾಟು? ಎಲ್ಲ ಟ್ರೈ ಮಾಡ್ತೀವಿ. ಶಿವಣ್ಣ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೋಬೇಕು, ನಿಂತ್ಕೊಂತೀವಿ ನಾವು, ಅದು ಮಾಡಲೇಬೇಕು. ಏನಕ್ಕೆ ಎಲ್ಲರೂ ಮಾಡಿರೋ ಅದೇ ಅಲ್ವಾ? ನಾವು ಮಾಡ್ತೀವಿ, ಎಲ್ಲ ಟ್ರೈ ಮಾಡ್ತೀವಿ ನಾವು. ಬ್ಯಾಡ್ ಇನ್ಸಿಡೆನ್ಸ್ ಏನೂ ಆಗಿಲ್ಲ, ಒಂಥರ ಇನ್ನ ಒಳ್ಳೆ ಒಳ್ಳೆ ಒಂಥರ ಆ ಟೈಮಲ್ಲಿ ಚೆನ್ನಾಗಿರೋ ಇನ್ಸಿಡೆನ್ಸ್ ತುಂಬಾ ಇದೆ. ಇನ್ಫ್ಯಾಕ್ಟ್ ಇವಾಗ ಚಿಕ್ಕ ಮಕ್ಕಳದೆಲ್ಲ ಒಂದು ಪೋರ್ಷನ್ ಇತ್ತು. ಆ ಚಿಕ್ಕ ಮಕ್ಕಳದ್ದು ಪೋರ್ಷನ್ ಏನು ಅಂತ ಹೇಳಿದ್ರೆ, ಸೀರಿಯಲ್ ಎಲ್ಲ ಅಳ್ತಾ ಇರಬೇಕು ಮಕ್ಕಳೆಲ್ಲ. ಇದು ಮಕ್ಕಳಲ್ವಾ, ಹೈಸ್ಕೂಲ್ ಮಕ್ಕಳಲ್ವಾ, ಒಂಥರ ಒಂಥರ ಹುಡುಗಾಟ ಅವ್ರಿಗೆ, ಸ್ಟ್ರಿಕ್ಟ್ನೆಸ್ ಇರಲ್ಲ. ಇವಾಗ ಒಂದು 30 ಜನ ಕೂತಿದ್ರೆ ಒಬ್ಬ ಏನಾರು ನಕ್ಬಿಡ್ತಾನೆ, ಅಳ್ತಾ ಇರೋ ಅಂತ ಹೇಳಿದ್ರೆ ಮಧ್ಯ ಯಾರು ನಕ್ಬಿಡ್ತಾನೆ, ಸರಿನಾ? 5 ಟೇಕ್ ಆಯಿತು, 6 ಟೇಕ್ ಆಯಿತು, 7 ಟೇಕ್ ಆಯಿತು, ನನಗೆ ಬೇಜಾರಾಗ್ತಿದೆ, ಅಲ್ಲಿ ಕರೆಕ್ಟಾಗಿ ಮಾಡ್ರು, ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕು ಅಂತ. ಇನ್ಫ್ಯಾಕ್ಟ್ ಅದಕ್ಕೂ ಮುಂಚೆನೇ ಬಂದ್ಬಿಟ್ಟು ನಮಗೆ ಲೊಕೇಶನ್ ಸಿಗೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಎಲ್ಲೇ ಹೋದರೂ ಕರೋನಾ 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 ಅಂತ. ಹಂಗೆ ಹಿಂಗೋ ಒಂದು ಮನೆ ಸಿಕ್ತು, ಮನೇಲಿ ಎಲ್ಲರೂ ಅಳ್ತಿದ್ದಾರೆ. ಒಬ್ಬನಿಗೆ ಶೂಟಿಂಗ್ ಮಾಡಿ ಮಾಡಿ ಯಾನಿಂಗ್ ಅಂತಾರಲ್ಲ, ಆ ಅಂತ ಮಾಡ್ತಾರೆ ಗೊತ್ತಾ, ಆಕಳಿಕೆ. ಸೊ ನಾನು ಕರೆಕ್ಟಾಗಿ ಅವನು ಆಕಳಿಕೆ ಮಾಡ್ತಿದ್ದೆ, ಆಕ್ಷನ್ ಅಂದ್ಬಿಟ್ಟೆ. ಅವನು ಅದನ್ನ ನೋಡಿ ನನ್ ನಗು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಆ ಥರ ಎಷ್ಟೊಂದು ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಚೆನ್ನಾಗಿದೆ. ಆಮೇಲೆ ಆಡಿಷನ್ ಮಾಡ್ಬೇಕಾರೆ ಹಸ್ಬೆಂಡ್ ಅಂಡ್ ವೈಫ್ ರೋಲ್ಗೆ ಇಬ್ರು ಆಡಿಷನ್ ಬಂದಿದ್ರು, ಅವ್ರ ಹೆಸರು ರಾಜು ಮತ್ತೆ ಸೌಭಾಗ್ಯ ಮೇಡಮ್ ಅಂತ. ಅವರು ರಾಜು ಸರ್ ಅದೇ ಇವ್ರ ಅಪ್ಪ ಅಮ್ಮ ರೋಲ್ಗೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ಅವರು ಇವ್ರ ಕಲರ್ ಮ್ಯಾಚ್ ಆಗ್ತಿರಲಿಲ್ಲ. ಸೊ ಒಂದೇನಂದ್ರೆ ಅಪ್ಪ ಅಮ್ಮ ಜೊತೆ ತರಾನೇ ಇರ್ಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಿದ್ರಿ ಸರ್, ನೀವು ಬೇರೆ 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 ಲೋಕ ಸೃಷ್ಟಿ ಮಾಡ್ತಾ ಇದೆಯಲ್ಲ, ಅದರಲ್ಲಿ ನಿಮ್ಗೆ ಒಂದೇ ಒಳ್ಳೆ ಲೋಕ ಇದೆ, ಅದು ಅದರಲ್ಲಿ ನೀವು ಮಾಡಿ ಅಂತ ಹೇಳಿದೆ. ಅವ್ರು ಇಟ್ಕೊಂಡು, ಹೌದಾ, ನಾನು ಬೇರೆ ಪಾತ್ರ ಕೊಡ್ತಾ ಇದ್ದೀರಾ, ನಾನು ಇವ್ರಿಗೆ ಹಸ್ಬೆಂಡ್ ಆಗಿ ಬಂದ ಮಾಡಬೇಕು ಅಂತ ಆಸೆ ಇತ್ತು, ನೀವು ಬೇರೆ ಅವ್ರಿಗೆ ಅದೊಂದು ಇದು ಇವ್ರಿಗೆ ಹಸ್ಬೆಂಡ್ ಆಗಿ ಮಾಡಬೇಕು ಅಂತ ನಾನು ಬಂದೆ ಅಂತ. ಆದರೆ ಒಂದು ಚಿಕ್ಕ ಚಿಕ್ಕ ವಿಷಯ ಎಲ್ಲ ಕಡೆ ನನಗೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಿಮ್ಮ ತಯಾರಿ ಹೇಗಿತ್ತು? ನಿಮ್ಮ ಪಾತ್ರ ಸ್ಪೆಷಲ್ ಆಗಿದೆ, ನೋಡೋದು ಏನು ನೋಡೋದು?
ಇಲ್ಲ ಸರ್ ಹಂಗ ಹಾಗೇನು ಇಲ್ಲ. ಆಕ್ಚುಲಿ ನ್ಯಾಚುರಲ್ ಆಗಿ ಹೇಗಿದ್ಯೋ ಇವಾಗ ನಾವು ನ್ಯಾಚುರಲ್ ಡೇ ಲೈಫ್ ಅಲ್ಲಿ ನಾವು ಹೇಗಿರ್ತೀವೋ ಅದೇ ತರನೇ ನಾನು ಮೂವಿಲಿ ಆಕ್ಟ್ ಮಾಡಿರೋದು. ಸೊ ಎಲ್ಲೋ ಆಕ್ಟ್ ಮಾಡಿದೀನಿ ಅಥವಾ ನಾನೇನೋ ಬೇರೆ ತರ ರೋಲ್ ನ ಪ್ಲೇ ಮಾಡಿದೀನಿ ಅನ್ನೋ ತರ ಇಲ್ಲ, ಜಸ್ಟ್ ನ್ಯಾಚುರಲ್ ವೇಲಿ ಮಾಡಿರೋದು. ಸರ್ ಏನು ನನಗೆ ಆ ತರ ಇದು ಹೇಳಿಲ್ಲ. ನಿಮ್ ಕ್ಯಾರೆಕ್ಟರ್ ಅದೇ ಒಂದು ಕ್ಯೂಟ್ ಬಬ್ಲಿ ಆಗಿ ಒಂಥರ ಮಾತಾಡ್ಕೊಂಡು ಇರೋ ತರ ಟಾಕೆಟಿವ್ ಒಂಥರ ಇರುತ್ತೆ ಅಂತ ಸಿಟಿ ಸರ್ ಸಿಟಿ ಕಂಪ್ನಿಲಿ ಐಟಿ ಕಂಪ್ನಿಲಿ ಸರ್ ನನಗೂ ಅಷ್ಟೇ ಸರ್ ಹೇಗೆ ಹೇಳಿದ್ರು ಅಂದ್ರೆ ಇದು ನ್ಯಾಚುರಲ್ ಆಗಿ ಹೋಗ್ತಾ ಇದೆ ಅಂದ್ರೆ ಕ್ಯಾರೆಕ್ಟರ್. ಸೊ ತುಂಬಾ ತೀರಾ ಏನು ಎಕ್ಸ್ಟ್ರಾ ವರ್ಕ್ ಬೀಳುವಂಥದ್ದು ಏನು ಇದ್ದಿರಲಿಲ್ಲ. ನ್ಯಾಚುರಲ್ ಆಗಿ ಒಬ್ಬ ಐ ಟಿ ವರ್ಕರ್ ಒಬ್ಬ ತರಲೆ ಒಂದು ಅದು ನ್ಯಾಚುರಲ್ ಆಗಿ ನನ್ನಲ್ಲಿ ಇತ್ತು, ಅದಕ್ಕೂ ಸ್ವಲ್ಪ ಜಾಸ್ತಿ ಏನು ಇದಾಗಿಲ್ಲ. ಆ್ಯಂಡ್ ಆ ತರಲೆ ಹಾಗೆ ಇಂಟ್ರೋವರ್ಟ್ ಒಂಥರ ಮಿಕ್ಸ್ಡ್ ಕಾಂಬಿನೇಷನ್ ಲೈವ್ಲಿ ಆಗಿರುವಂತ ಒಂದು ಕ್ಯಾರೆಕ್ಟರ್ ಇತ್ತು. ಸೊ ಈಸಿ ಆಗಿ ಇತ್ತು ಅಂತ ಹೇಳಿ. ಹೌದು ಸರ್ ಓಕೆ. ಯೂಶ್ವಲಿ ನಾ ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ ಏನಾಗ್ತಿದ್ದು ಅಂದ್ರೆ ಆಕ್ಟಿಂಗ್ ಅಲ್ಲಿ ಕೆಲವೊಂದಷ್ಟು ಮಿಸ್ಟೇಕ್ಗಳು ಯೂಶ್ವಲಿ ನಾನು ಮಾಡ್ತಾ ಇರೋದನ್ನ ಈ ಮೈನ್ ಮೂವಿ ಅಂತ ಬಂದಾಗ ಅದನ್ನೆಲ್ಲ ಕೆಲವೊಂದಷ್ಟು ಕಟ್ ಡೌನ್ ಹಾಕೊಂಡು ಬಂತು ಅಂತ ಅನ್ಕೊಂತೀನಿ. ಯಾಕಂದ್ರೆ ತುಂಬಾ ಕಲಿತೆ ಶಾರ್ಟ್ ಮೂವಿಗೂ ಆ್ಯಂಡ್ ಬಿಗ್ ಮೂವಿಗೂ ಏನು ವ್ಯತ್ಯಾಸಗಳು ಕೆಲವೊಂದಷ್ಟು ಅವ್ರು ಕೊಡುವಂತ ಒಂದು ಸಜೆಷನ್ಸ್ ಇರ್ಬೋದು ಅದೆಲ್ಲ ಡೆವಲಪ್ ಮಾಡಿಕೊಂಡು ಇದರಲ್ಲಿ ಈ ಮೂವಿಲಿ ಮಾಡಿದ್ದೀನಿ. ಆ್ಯಂಡ್ ಇದಕ್ಕಿಂತ ಮೊದಲು ಏನು ಅಂದ್ರೆ ನಾನು ಅದೇ ಒಂದು ಟೈಮಲ್ಲಿ ಆಕ್ಟಿಂಗ್ ಕೋರ್ಸ್ನು ಮಾಡಿದೆ ಅನುಪಮ್ ಕೇರ್ ಮುಂಬೈಯಲ್ಲಿ. ಸೊ ಅವೆಲ್ಲ ತುಂಬ ಹೆಲ್ಪ್ ಆಯಿತು, ಒಂದಷ್ಟು ಕ್ರಾಫ್ಟ್ಗಳು ಆ್ಯಂಡ್ ಒಂದಷ್ಟು ಏನು ಅಂದರೆ ಈ ಪ್ರಾಪರ್ಟೀಸ್ಗಳನ್ನೆಲ್ಲ ಹೇಗೆ ಯೂಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ನ ಹೇಗೆ ನಾನು ಅಪ್ರೋಚ್ ಮಾಡ್ಬೋದು ಅಂತ ತುಂಬ ಏನು ಅಂದರೆ ವೇರಿಯೇಷನ್ ಅಂದರೆ ಆ್ಯಂಡ್ ಡಿಫ್ರೆನ್ಸು ಚೆನ್ನಾಗಿ ಇದೆ ಈ ಈ ಒಂದು ಮೈನ್ ಮೂವಿಲಿ ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ. ಇವನ್ ಆಕ್ಟಿಂಗ್ ಅಂದ್ರೆ ಪ್ರಾಪರ್ಟಿ ಇವನಿಗೆ. ಇವನ್ ಏನಾದ್ರು ಒಂದು ಸೀನ್ ಕೊಟ್ರೆ ಆ ಜಾಗದಲ್ಲಿ ಏನಿದೆ ಅಂತ ನೋಡ್ತಾನೆ. ಸರಿನಾ, ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ಒಟ್ಟು ಪ್ರಾಪರ್ಟಿ ಯೂಸ್ ಮಾಡೋ ನ್ಯಾಚುರಲ್ ಆಗಿರುತ್ತೆ ಅಂತ. ಹೋಗಿದ ತಕ್ಷಣ ಅಲ್ಲಿ ಬಾಟ್ಲ್ ಇದೆ ಅಂತ ನೋಡ್ತಾನೆ, ಗ್ಲಾಸ್ ಇದೆ ಅಂತ ನೋಡ್ತಾನೆ, ನಳು ತೊಳಿತಾ ಇರ್ತಾನೆ, ವಾಚ್ ಬಿಚ್ತಾ ಇರ್ತಾನೆ, ಮೊಬೈಲ್ ಅಲ್ಲಿ ಇದು ಮಾಡ್ತಿರ್ತಾನೆ. ಒಟ್ಟಲ್ಲಿ ಅವನಿಗೆ ಏನೋ ಒಂದು ಪ್ರಾಪರ್ಟಿ ಇರಬೇಕು, ಪ್ರಾಪರ್ಟಿ ಇಲ್ಲಾಂದ್ರೆ ಆಕ್ಟಿಂಗ್ ಬರಲ್ಲ ಅಂತಾನೆ ಹೇಳ್ಬೋದು. ಆ ತರ ಇವನು ಆಕ್ಟಿಂಗ್ ಯೂಸ್ ಮಾಡಿರೋದು ಬೇಸಾಗಿ ಹೇಳ್ಕೊಡ್ತಾ ಇದ್ರು, ಅದನ್ನ ಮಾಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವನ್ಗೋಸ್ಕರ ಕೆಲವೊಂದು ಪ್ರಾಪರ್ಟಿ ಅಲ್ಲಿ ಇಡ್ತಾ ಇದ್ವಿ, ಅಪ್ಪ ನೀನ್ ಆಕ್ಟಿಂಗ್ ಮಾಡೋದು ಪ್ರಾಪರ್ಟಿ ತಾನೆ ತಗೋ ಅಂತ. ಆ ತರ ಒಂದು ನೀ ಫಿಲಮ್ ಅಲ್ಲಿ ಅಬ್ಸರ್ವ್ ಮಾಡಿ ಇವ್ನ ಕೈಯಲ್ಲಿ ಏನೋ ಒಂದು ಇರುತ್ತೆ ಒಟ್ಟಿನಲ್ಲಿ. ನಮ್ಮ ಬಜೆಟ್ಗೆ ಏನಿದೆಯೋ ಅಷ್ಟು ಮಾಡ್ತಾ ಇದೀವಿ ಮೇಡಮ್, ಅದ್ರಲ್ಲೇನು ಇನ್ನೊಂದು ಮಾತಿಲ್ಲ. ಅದು ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇಲ್ಲ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅಷ್ಟು ಜನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಗಾಡಿಯಲ್ಲಿ ಕಳಿಸ್ತೀವಲ್ಲ ಟ್ಯಾಬ್ಲೋ, ನಾವು ಗಾಡಿಯಲ್ಲಿ ಊರೂರು ಪ್ರಚಾರ ಮಾಡ್ತೀವಿ, ಅದಕ್ಕೂ ಟ್ರೈ ಮಾಡ್ತಾ ಇದ್ದೀವಿ. ಪೇಪರ್ ಆ್ಯಡ್ಸ್ ಇದೆ ಇದೆ, ಆಟೋದಲ್ಲಿ ಸ್ಟಿಕರ್ ಅಂಟಿಸ್ತಾ ಇದ್ದೀವಿ. ಸೊ ನಮ್ಮ ಬಜೆಟ್ ಏನಿದೆ ಅಷ್ಟು ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ಇವಾಗ ಫಿಲಮ್ ಕಷ್ಟಪಟ್ಟು ಫಿಲಮ್ ಮುಗಿಸಿದ್ದೀವಿ, ಇವಾಗ ಪಬ್ಲಿಸಿಟಿ ಆಗಿಲ್ಲ ಅಂದರೆ ಈ ಫಿಲಮ್ ರಿಜಿಸ್ಟರ್ ಆಗಲ್ಲ. ಸಿ ಫಿಲಮ್ ಗೆಲ್ಲೋದು ಸೋಲೋದು ಅದು ಬೇರೆ ಮಾತು, ಬಟ್ ಈ ಫಿಲಮ್ ಈ ಥರ ರಿಲೀಸ್ ಆಗಿದೆ ಗೊತ್ತಾಗಿಲ್ಲ ಅಂದರೆ ಅದಕ್ಕಿಂತ ಒಂದು ವರ್ಸ್ಟ್ ಫೇಲ್ಯೂರ್ ಯಾವುದರಲ್ಲೂ ಇಲ್ಲ. ನನಗೂ ಆ ಫೇಲ್ಯೂರೇ, ಇವ್ರಿಗೂ ಫೇಲ್ಯೂರ್, ಅವ್ರಿಗೂ ಫೇಲ್ಯೂರ್, ಇಡೀ ಟೀಮ್ಗೆಲ್ಲ ಫೇಲ್ಯೂರ್. ಏನಕ್ಕೆ ಬರೀ ನನ್ನ ಮಾತ್ರ ಲಫ್ ಅಲ್ಲ, ಇಡೀ ಟೆಕ್ನಿಷಿಯನ್ಸ್ ಅವರು ತುಂಬ ಹೋಪಿಂದ ವೇಟ್ ಮಾಡ್ತಿದ್ದಾರೆ ಈ ಫಿಲಮಿಂದ ನಮಗೂ ಏನಾದರೂ ಸಿಗ್ಬೋದು ಅಂತ. ಅದಕ್ಕೆ ಅವ್ರ ಕಮಿಟ್ಮೆಂಟ್ ಇದುವರೆಗೂ 100% ಕೊಟ್ಟಿದ್ದಾರೆ. ಸೊ ಪ್ರಮೋಷನ್ಗೆ ಏನೇನಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಸೊ ಇನ್ನೇನು 3-4 ಡೇಸಲ್ಲಿ ಒಂದು ಲಿರಿಕಲ್ಲು, ನೆಕ್ಸ್ಟ್ ಇನ್ 3-4 ಡೇಸಲ್ಲಿ ಒಂದು ಟ್ರೈಲರ್. ಇಪ್ಪತ್ತೊಂದನೇ ತಾರೀಕು ನಮ್ಮೆಲ್ಲರ ನೋಡದ ಪುಟಗಳು ರಿಲೀಸ್ ಆಗ್ತಿದೆ. ನಮ್ಮೆಲ್ಲದ ಕನಸು ಇದು ಮೂವಿ. ಎಲ್ಲರೂ ಕನಸು ಕಾಣ್ಕೊಂಡು ಅಂದ್ರೆ ಒಂದ್ 2 ವರ್ಷದ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದೀವಿ. ಸೊ ನೀವು ಬಂದ್ರೆ ನಮಗೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಸೊ ಎಲ್ರು ಅಷ್ಟೇ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ, ಮೂವಿ ನೋಡಿ ನಿಮ್ ರಿವ್ಯೂಸ್ ಕೊಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಏನು ಹೇಳ್ಬೇಕಂದ್ರೆ ಅದೇ, ಇದೊಂದು 2 ಇಯರ್ಸ್ನ ಒಂದು ಹಾರ್ಡ್ ವರ್ಕ್, ಒಂದು ಡೆಡಿಕೇಶನ್ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಇಡೀ ಟೀಮ್ ಮಾಡಿದೆ. ಆ್ಯಂಡ್ ನಾನೇನು ಅಂದರೆ ಒಂದು ಈ ಜನಗಳು ಎಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಒಂದು ಗೆಲ್ಲಿಸ್ಬೇಕು. ಸೊ ಇವ ಏನೊಂದು ಈ ಸ್ಟೆಪ್ಸ್ ಇದೆ ಅಲ್ಲ, ಈ ಸ್ಟೆಪ್ಸು ಈಗ ಸ್ಟಾರ್ಟಿಂಗ್ ಸ್ಟೆಪ್ಸು, ಇದೊಂಥರ ನಾವು ಅಂಬೆಗಾಲ ಇಡ್ತಾ ಇದ್ದೀವಿ. ಸೊ ಈ ಅಂಬೆಗಾಲನ್ನ ನೀವು ಎಷ್ಟು ನಮ್ಮನ್ನ ಇಟ್ಕೊಂಡು ನಮ್ಮನ್ನ ಕೇರ್ ಮಾಡ್ಕೊಂಡು ಹೋಗ್ತಿರೋ ನಾವು ಅಷ್ಟು ಬೆಳಿತೀವಿ. ಸೊ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ಥಿಯೇಟರ್ಗೆ ಬಂದು ಮೂವಿ ನೋಡಿ ಆ್ಯಂಡ್ ನಮಗೆ ಒಂದು ಸಪೋರ್ಟ್ ಕೊಡಿ.
ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ನಿಮ್ಮ ಪ್ರಾಜೆಕ್ಟ್ ಸಕ್ಸಸ್ ಆಗಲಿ, ನಿಮಗೂ ಒಳ್ಳೆ ಒಳ್ಳೆ ಮೂವಿ ಆಕ್ಸೆಸ್ ಸಿಗಲಿ. ದೊಡ್ಡ ಸ್ಟಾರ್ ಡೈರೆಕ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.